ಸಪೋರ್ಟರ್ಗೆ ಸ್ವಾಗತ ಸುಸ್ವಾಗತ ಬಾಹ್ಯಾಕಾಶದಲ್ಲಿ ಅನೇಕ ದೇಶಗಳು ದಾಖಲೆಗಳನ್ನು ನಿರ್ಮಿಸಿವೆ ಆದರೆ ಒಂದು ಖಾಸಗಿ ಸಂಸ್ಥೆ ರಾಕೆಟ್ ಉಡಾವಣೆ ಮಾಡಿ ದಾಖಲೆ ಬರೆದಿರುವುದನ್ನು ನೀವು ಕಂಡಿದ್ದೀರಾ ಹಾಗಾದರೆ ಆ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಆಸೆ ಮೂಡಿಸಿರುವ ಎಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆ ಮತ್ತೊಂದು ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ ಇದೇ ವರ್ಷದ ಮೇ 30ರಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಯಶಸ್ವಿಯಾಗಿ ಲಾಂಚ್ ಆಗಿದ್ದ ಫಾಲ್ಕನ್ 9 ನೌಕೆ ಇಡೀ ಜಗತ್ತಿನ ಗಮನ ಸೆಳೆದಿತ್ತು ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪುವ ಮೂಲಕ ಬಾಹ್ಯಾಕಾಶ ಲೋಕದಲ್ಲಿ ಹೊಸ ಅಧ್ಯಯನ ಆರಂಭಿಸಿತ್ತು ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಖಾಸಗಿ ಸಂಸ್ಥೆಯೊಂದು ರಾಕೆಟ್ ಉಡಾವಣೆ ಮಾಡಿದ ಕೀರ್ತಿಗೆ ಪಾತ್ರವಾಗಿತ್ತು ಸ್ಪೇಸ್ ಎಕ್ಸ್ ಇದನ್ನು ಮೀರಿ ಮತ್ತೊಂದು ದಾಖಲೆ ಬರೆಯಲು ಸ್ಪೇಸ್ ಎಕ್ಸ್ ಸಜ್ಜಾಗಿದೆ ಫಾಲ್ಕನ್ 9 ನೌಕೆ ಹೊತ್ತು ಸಾಗಿದ್ದ ಕ್ರೀವ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಭೂಮಿಯತ್ತ ಹೊರಟಿದೆ ಈ ಬಾಹ್ಯಾಕಾಶ ನೌಕೆ ಭೂಮಿ ತಲುಪಲು ಕ್ಷಣಗಣನೆ ಆರಂಭವಾಗಿದೆ ಆದರೆ ಈ ಸಾಹಸಕ್ಕೆ ಪ್ರಾಕೃತಿಕ ವಿಕೋಪ ಅಡ್ಡಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಭೂಮಿಗೆ ಮರಳುತ್ತಿರುವ ಸ್ಪೇಸ್ ಎಕ್ಸ್ ನಿರ್ಮಿತ ಫಾಲ್ಕನ್ 9 ನೌಕೆಯಲ್ಲಿ ಇಬ್ಬರು ನಾಸಾ ಸಂಸ್ಥೆಗೆ ಸೇರಿದ ಗಗನಯಾನಿಗಳು ಇದ್ದಾರೆ ರಾಬರ್ಟ್ ಬೆಹ್ಕೆನ್ ಮತ್ತು ಡೌಗ್ಲಾಸ್ ಹರ್ಲಿ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಭೂಮಿಗೆ ಮರಳುತ್ತಿದ್ದಾರೆ ಇನ್ನು ಕ್ರೂ ಡ್ರ್ಯಾಗನ್ ಗಾಗಿ ಫ್ಲೋರಿಡಾದಲ್ಲಿ 7 ಸಂಭಾವ್ಯ ಸ್ಪ್ಲಾಶ್ಡೌನ್ ತಾಣಗಳನ್ನು ಗುರುತಿಸಲಾಗಿದೆ ಮೊದಲನೆಯದಾಗಿ ಪೆನ್ಸಕೋಲಾ ಎರಡನೆಯದಾಗಿ ಟ್ಯಾಂಪಾ 3 ತಲ್ಲಹಸ್ಸಿ 4 ಪನಾಮ ಸಿಟಿ 5 ಕೇಪ್ ಕೆನವೆರಲ್ 6 ಡೇಟೋನಾ ಸೇರಿದಂತೆ 7 ಜಾಕ್ಸನ್ವಿಲ್ಲೆ ತೀರಗಳು ಇದಕ್ಕಾಗಿ ಸಂಪೂರ್ಣ ಸಜ್ಜಗಿವೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಭೂಮಿಗೆ ಮರಳುತ್ತಿರುವ ಈ ಇಬ್ಬರು ಗಗನಯಾತ್ರಿಗಳ ಮುಂದೆ ಬಹುದೊಡ್ಡ ಸವಾಲು ಎದುರಾಗಲಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಈಗಾಗಲೇ ಬೇರ್ಪಟ್ಟಿರುವ ಫಾಲ್ಕನ್ 9 ನೌಕೆ ಭೂಮಿಯತ್ತ ಸಾಗುತ್ತಿದೆ ಆದರೆ ಯಾವಾಗ ಭೂಮಿಗೆ ಮರಳುತ್ತದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ನೌಕೆ ಭೂಮಿಗೆ ಮರಳುವ ಸಮಯ ಹವಾಮಾನದ ಮೇಲೆ ನಿರ್ಧಾರವಾಗಲಿದೆ ಗರಿಷ್ಠ 30 ಗಂಟೆವರೆಗೂ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ನೌಕೆ ಲಾಂಚ್ ಮಾಡುವುದಕ್ಕಿಂತ ಲ್ಯಾಂಡ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಒಂದೇ ರಾಕೆಟ್ನಲ್ಲಿ ಹೊರಡುವ ಗಗನಯಾತ್ರಿಗಳು ಭೂಕಕ್ಷೆ ಪ್ರವೇಶಿಸುತ್ತಿದ್ದಂತೆ ಕ್ಯಾಪ್ಸೂಲ್ ಅನ್ನು ಮುಖ್ಯ ರಾಕೆಟ್ನಿಂದ ಬೇರ್ಪಡಿಸುತ್ತಾರೆ ನಂತರ ಕ್ಯಾಪ್ಸೂಲ್ ಇಂಜಿನ್ ಉರಿಸಿ ಸಮುದ್ರ ತೀರ ಸೇರುತ್ತಾರೆ ಭೂಕಕ್ಷೆಗೆ ಎಂಟ್ರಿ ಕೊಡುತ್ತಿದ್ದಂತೆ ಕ್ಯಾಪ್ಸೂಲ್ ಗಂಟೆಗೆ 17,500 ಕಿಲೋಮೀಟರ್ ವೇಗದಿಂದ ಬರುತ್ತದೆ ಆಗ ನೌಕೆ ಗರಿಷ್ಠ 3,500 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನ ತಡೆದುಕೊಳ್ಳುವಷ್ಟು ಶಕ್ತವಾಗಿರಲಿದೆ ಡ್ರ್ಯಾಗನ್ ಎಂಡೀವರ್ 2 ಪ್ಯಾರಾಚೂಟ್ ಸೆಟ್ ಹೊಂದಿದ್ದು ಸ್ಪ್ಲಾಶ್ಡೌನ್ಗೆ ಮೊದಲು ಕ್ಯಾಪ್ಸೂಲ್ ವೇಗ ಕಡಿಮೆ ಮಾಡುತ್ತವೆ ಲ್ಯಾಂಡಿಂಗ್ಗೆ ಮುನ್ನ 6,000 ಅಡಿ ಎತ್ತರದಲ್ಲಿ ಎರಡನೆಯ ಪ್ಯಾರಾಚೂಟ್ ತೆರೆದು ಕ್ಯಾಪ್ಸೂಲ್ ವೇಗವನ್ನು ಗಂಟೆಗೆ 350 ಕಿಲೋಮೀಟರ್ಗೆ ಕಡಿಮೆ ಮಾಡುತ್ತದೆ ಎಲ್ಲಾ ನೌಕೆಗಳು ಭೂಮಿಗೆ ಮರಳುವ ಸಮಯ ಹವಾಮಾನದ ಮೇಲೆ ನಿರ್ಧಾರವಾಗಲಿದೆ ಹಾಗೂ ಸಂಭಾವ್ಯ ಸ್ಪ್ಲಾಶ್ಡೌನ್ ತಾಣಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಗಗನಯಾತ್ರಿಗಳಾದ ಬೆಹನ್ಕೆನ್ ಹಾಗೂ ಹುರ್ಲೆ ಅವರು ತಮ್ಮ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ತಮ್ಮ ಯಾತ್ರೆಯನ್ನು ಮೇ ತಿಂಗಳಿನಲ್ಲಿ ಆರಂಭಿಸಿದ್ದರು ಸುಮಾರು 2 ತಿಂಗಳುಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸ್ತವ್ಯವಿದ್ದ ಬಳಿಕ ಅವರು ಭೂಮಿಗೆ ಮರಳುತ್ತಿದ್ದಾರೆ ಈ ಮಧ್ಯೆ ಗಗನಯಾತ್ರಿಗಳು ಇಳಿಯಲಿರುವ ಫ್ಲಾರಿಡಾದ ಕರಾವಳಿಯಲ್ಲಿ ಚಂಡಮಾರುತದ ಭೀತಿಯಿರುವುದು ಆತಂಕಕ್ಕೆ ಕಾರಣವಾಗಿದೆ ಎಂಡೆವರ್ ನೌಕೆಯನ್ನು ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ಎಕ್ಸ್ ಇದನ್ನು ಅಭಿವೃದ್ಧಿಪಡಿಸಿದೆ ಡ್ಯೂಗ್ ಹುರ್ಲೆ ಮತ್ತು ಬಾಬ್ ಬೆನಿಕಿನ್ ಈ ಇಬ್ಬರು ಬಾಹ್ಯಾಕಾಶ ಯಾತ್ರಿಕರು ಭಾನುವಾರ ಭೂಮಿಯ ಕಾಲಮಾನದ ಪ್ರಕಾರ 4:45 ಗಂಟೆಗೆ ಕರಾವಳಿಯಲ್ಲಿ ಇಳಿಯಲಿದ್ದಾರೆಂದು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ತಿಳಿಸಿದೆ ಡ್ರ್ಯಾಗನ್ ಈ ಇಬ್ಬರು ಗಗನಯಾತ್ರಿಕರ ಯಶಸ್ವಿ ಆಗಮನದೊಂದಿಗೆ ಅಮೆರಿಕವು ಮಾನವ ಬಾಹ್ಯಾಕಾಶ ಯಾತ್ರೆಯಲ್ಲಿ ಮತ್ತೆ ವಿಶ್ವ ನಾಯಕನೆನಿಸಿಕೊಳ್ಳಲಿದೆ ಈ ಯಶಸ್ವಿನಿ ಕಂಡು ರಷ್ಯ ಸಹ ತಮ್ಮ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿದರೆ ಯಾವುದೇ ಅಚ್ಚರಿ ಪಡಬೇಕಾಗಿಲ್ಲ
ಭಾರತ ದೇಶವು ಸಹ 2022 ರಲ್ಲಿ ತಮ್ಮ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಯೋಜನೆಯನ್ನು ತಿಳಿಸಿದ್ದಾರೆ. ಇದರ ಕಾರ್ಯಗಳು ಈಗಾಗಲೇ ಆರಂಭವಾಗಿದ್ದು ಎಲ್ಲವೂ ಅಂದುಕೊಂಡಂತೆ ಆದರೆ 2022 ರಲ್ಲಿ ಈ ಯೋಜನೆ ಯಶಸ್ವಿಯಾಗುತ್ತದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಒಂದು ವಿಡಿಯೋ ಇದೆ ನೋಡಿ. Splash down. As you can see on your screen, we have visual confirmation for splashdown. SpaceX copies and concurs. We see splashdown and mains cut. Dragon Endeavour has returned home. NASA astronauts and Bob and Doug. On behalf of the SpaceX and NASA teams, welcome back to planet Earth and thanks for flying SpaceX. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ.